ಓಂ ದೇವಕೀಸುತ ಗೋವಿಂದ ವಾಸುದೇವ ಜಗತ್ಪತೇ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂಗತಃ ಗೋವಿಂದಾಯ ವಿದ್ಮಹೇ ಗೋಪೀಜನವಲ್ಲಭಾಯ ಧೀಮಹಿ ತನ್ನ ಶ್ರೀಕೃಷ್ಣ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ, ನಾಡಿನ ಸಮಸ್ತ ವೀಕ್ಷಕರಿಗೂ ಶ್ರೀಕೃಷ್ಣ ಜನ್ಮ ಅಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೃಷ್ಣ ಅಂದ ಕೂಡಲೇ ನಮಗೆ ಪುಣ್ಯಾತ್ಮ ಅಂತ ಕರಿತೀವಿ ನಾವು, ಎಲ್ಲ ಕೃಷ್ಣನ ಲೀಲೆ ಅಂತ ಕರಿತೀವಿ. ಏನೇ ದಾನ ತಗೊಳ್ಬೇಕಾದ್ರೂ, ಏನೇ ಮಾಡಬೇಕಾದ್ರೂ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಕರಿತೀವಿ. ಯಾಕೆಂದರೆ ಸಮಸ್ತವು ಆ ಭಗವಂತನ ಆಶೀರ್ವಾದ. ತೇನ ಬಿನ ತೃಣಮಪಿ ನಚಲತಿ ಅಂತ ಹೇಳ್ತೀವಿ, ಅವನಿಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ. ಅಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ನಮಗೆ ವಿಶೇಷವಾಗಿ ಆಗಸ್ಟ್ ತಿಂಗಳು 2024 ಆಗಸ್ಟ್ ತಿಂಗಳು 26ನೇ ತಾರೀಕು ಸೋಮವಾರ ಬಂದಿದೆ. ಏನು ಮಾಡಬೇಕು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಯಾವ ರೀತಿಯಾಗಿ ಮಾಡಬೇಕು? ಮನೆಯಲ್ಲಿ ಪುಟ್ಟ ಮಕ್ಕಳಿರುವಂಥವರು ಮಾಡಲೇಬೇಕಾದ ಪೂಜೆ, ಗಂಡನ ಆಯುಷ್ಯ ವೃದ್ಧಿ, ಗಂಡು ಮಕ್ಕಳಿಗೆ ಕೃಷ್ಣ ಬಲಿಷ್ಠವಾದ ದೇಹವನ್ನು ಕೊಡಲಿ ಅನ್ನುವಂಥ ಉದ್ದೇಶಕ್ಕೆ ಒಂದು ಜನ್ಮಾಷ್ಟಮಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಕೃಷ್ಣ ಸ್ವಾಮಿನಿ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥದ್ದು. ಶ್ರೀಕೃಷ್ಣ ಜಯಂತಿ, ಇದನ್ನು ನಾವು ಗೋಕುಲ ಅಷ್ಟಮಿ ಅಂತ ಕೂಡ ಕರಿತೀವಿ, ಗೋಕುಲ ಜಯಂತಿ ಅಂತಲೂ ಕರಿತೀವಿ, ಶ್ರೀಕೃಷ್ಣ ಜಯಂತಿ ಅಂತಲೂ ಕರಿತೀವಿ, ಯದುಕುಲ ಜಯಂತಿ ಅಂತಲೂ ಕರಿತೀವಿ. ಹಲವಾರು ನಾಮಗಳು, ಹಲವಾರು ಹೆಸರುಗಳನ್ನು ಹೊಂದಿರತಕ್ಕಂಥ ವಿಶೇಷ ಶ್ರೇಷ್ಠ ಹಬ್ಬಗಳಲ್ಲಿ ಇದೊಂದು. ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳ್ತೀವಿ. ನಾವು ಸಾಧಾರಣವಾಗಿ ಗುರುಗಳಿಂದ ಎಲ್ಲ ವಿದ್ಯೆಯನ್ನು ಕಲಿಬೇಕು, ಆದರೆ ಜಗತ್ತಿನ ಗುರು ಯಾರು ಅಂತಂದರೆ ಅದೇ ಕೃಷ್ಣ. ಅದಕ್ಕೆ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳಿ ಒಂದು ಶ್ಲೋಕ ಬರುತ್ತೆ. ಶ್ರಾವಣ ಬಹುಳ ಅಷ್ಟಮಿ, ಶ್ರಾವಣ ಬಹುಳ ಅಷ್ಟಮಿ ಅಂದರೆ ಶ್ರಾವಣ ಮಾಸ ಪೌರ್ಣಮಿ ಮುಗಿದ ಮೇಲೆ ಅಮಾವಾಸ್ಯೆಗೆ ಮೊದಲು ಬರುವಂತಹ ಬಹುಳ ಅಷ್ಟಮಿ ಅಥವಾ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಣೆ ಮಾಡೋದು. ಹಬ್ಬ ಅಂದ ಕೂಡಲೇ ವಾತಾವರಣ ಸೃಷ್ಟಿಯಾಗಬೇಕು. ಮನೆ ಮುಂದೆ ಸಾರಸಿ ಗುಡಿಸಿ, ರಂಗೋಲಿ ಹಾಕಿ, ಹೊಸಲಿಗೆ ಪೂಜೆ ಮಾಡಿ, ಹೊಸಲಿಗೆ ತೋರಣವನ್ನು ಕಟ್ಟಿ, ಅಂದರೆ ಮನೆ ಬಾಗಿಲಿಗೆ ಹೆಬ್ಬಾಗಲಿಗೆ ತೋರಣವನ್ನು ಕಟ್ಟಿ, ಹೂವಿನ ಹಾರವನ್ನು ಹಾಕಿ ಸಿಂಗರಿಸಿ, ಮನೆಯನ್ನು ಶುದ್ಧಿ ಮಾಡಿಕೊಂಡು, ದೇವರ ಮನೆಯನ್ನು ಶುದ್ಧಿ ಮಾಡಿಕೊಂಡು, ಬಾಲಕೃಷ್ಣ ವಿಗ್ರಹ ಏನಾದರೂ ನಿಮ್ಮಲ್ಲಿ ಇತ್ತು ಅಂತಂದರೆ ಅಥವಾ ವೇಣುಗೋಪಾಲ ಕೃಷ್ಣಸ್ವಾಮಿ ವಿಗ್ರಹ ಇತ್ತು ಅಂದರೆ ಪಂಚಾಮೃತ ಅಭಿಷೇಕವನ್ನು ಮಾಡಿ, ವಿಶೇಷವಾಗಿ ನಾನಾ ವಿಧ ಹೂ ಪತ್ರಗಳಿಂದ ಅರ್ಚನೆ ಮಾಡಿ, ಅಲಂಕಾರ ಮಾಡಿ, ಸ್ವಾಮಿಗೆ ಒಂದು ನೀರಾಜನ ಅಂದರೆ ಮಂಗಳಾರತಿ ನೈವೇದ್ಯಗಳನ್ನು ಸಮರ್ಪಣೆ ಮಾಡುವಂಥದ್ದು ಹಬ್ಬ. ನಾನಾ ವಿಧ ಭಕ್ಷ್ಯಗಳು ನೈವೇದ್ಯ, ಏನೇನು ನೈವೇದ್ಯ ಮಾಡಬೇಕು ಅಂತಂದರೆ 108 ಅಷ್ಟೋತ್ತರ ಶತ ವಿಶೇಷವಾದ ಭಕ್ಷ್ಯಗಳನ್ನು ಎಲ್ಲಿ ತರಲಿ ಗುರುಗಳೇ, ಎಲ್ಲಿ ಮಾಡಲಿ, ನಮ್ಮ ಮನೇಲಿ ಹೆಣ್ಮಗಳಿಗೆ ಹೇಳಿದ್ರೆ ಅಷ್ಟೇ ಕೋಪ ಮಾಡ್ಕೋತಾರೆ ಇಷ್ಟೆಲ್ಲ ಮಾಡೋದಕ್ಕೆ ಅಂತ. ಹಂಗಲ್ಲ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಮಾಡಬೇಕು. ಪುರಿ ಉಂಡೆ, ಚಕ್ಕುಲಿ, ರವೆ ಉಂಡೆ, ಕಜ್ಜಾಯ, ಲಾಡು, ಆಮೇಲೆ ಹಾಲಿನ ಪಾಯಸ, ಬೆಣ್ಣೆ, ಹೋಳಿಗೆ, ಈ ರೀತಿಯಾಗಿ 108 ಭಕ್ಷ್ಯಗಳನ್ನು ನೈವೇದ್ಯ ಮಾಡುವಂಥದ್ದು. ಸಿಹಿ ಪದಾರ್ಥಗಳೆಲ್ಲ ನೈವೇದ್ಯವನ್ನು ಮಾಡುವಂಥದ್ದು. ಏನಾದರೂ ಆಗ್ಬೋದು, ಮೈಸೂರು ಪಾಕ್ ಆಗ್ಬೋದು, ಲಾಡು ಆಗ್ಬೋದು, ಈ ಥರದ್ದು ಯಾವ್ದು ಬೇಕಾದರೂ ಸ್ವಾಮಿಗೆ ನೈವೇದ್ಯ ಮಾಡಬೇಕು, ಮಡಿಯಿಂದ ನೈವೇದ್ಯ ಮಾಡಬೇಕು. ಇವತ್ತಿನ ದಿನ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ಅನ್ನವನ್ನು ಭಕ್ಷ್ಯ ಮಾಡಬಾರ್ದು, ಅನ್ನ ನಿಷೇಧ. ಅವಲಕ್ಕಿ ಕುಚೇಲನ ಒಂದು ಸ್ನೇಹ ಕಾಣಿಕೆಯಾಗಿ ಅವಲಕ್ಕಿಯನ್ನು ತಿನ್ನಬೇಕು. ಕುಟ್ಟು ಮಾಡಿ ಅವಲಕ್ಕಿಯನ್ನು, ಹುಳಿ ಅವಲಕ್ಕಿ ಅಂತೀವಿ, ಅವಲಕ್ಕಿ ಒಗ್ಗರಣೆ ಹಾಕುವಂಥದ್ದು, ಸಿಹಿ ಅವಲಕ್ಕಿ, ಆಮೇಲೆ ಬಾಳೆಹಣ್ಣು ಮಿಶ್ರಿತ ಅವಲಕ್ಕಿ, ಹಾಲಿನ ಅವಲಕ್ಕಿ, ಈ ಥರ ಅವಲಕ್ಕಿಗಳನ್ನು ಮಾಡಿ ತಿನ್ನುವಂಥದ್ದು. ಆದರೆ ಹಬ್ಬ ಮುಗಿದು ಮಂಗಳಾರತಿಯಾಗಿ ಅತಿಥಿ ಸತ್ಕಾರ ಮಾಡೋವರೆಗೂ ಯಾರು ಹಬ್ಬ ಮಾಡ್ತಾರೋ ಅವರು ಉಪವಾಸ ಇರಬೇಕು, ಭೋಜನವನ್ನು ಮಾಡಬಾರ್ದು. ಇದು ಮಕ್ಕಳಿಗೂ ಕೂಡ ಪ್ರಿಯವಾದ ಹಬ್ಬ, ಗಾಳಿಪಟದ ಹಬ್ಬ ಅಂತ ಹೇಳ್ತೀವಿ. ಸಾಧಾರಣವಾಗಿ ಏನಾಗುತ್ತೆ, ಈ ಶ್ರಾವಣ ಮಾಸ ಗಾಳಿ ಜಾಸ್ತಿ ಇರುತ್ತೆ, ಆಷಾಢ ಶ್ರಾವಣ ಇದೆಲ್ಲ ಗಾಳಿ ಜಾಸ್ತಿ ಇರುತ್ತೆ, ಹಾಗಾಗಿ ಗಾಳಿ ಮಾಸ ಅಂತ ಕೂಡ ಕರಿತೀವಿ. ಗಾಳಿಪಟದ ಹಬ್ಬ, ಗಾಳಿಪಟಕ್ಕೆ ಅರಿಶಿನ ಕುಂಕುಮವನ್ನು ಸ್ವಲ್ಪ ನೀರಲ್ಲಿ ಅದ್ದುಬಿಟ್ಟು ಒಂಚೂರು ಪೇಸ್ಟ್ ಥರ ಮಾಡಿಕೊಂಡು ಗಾಳಿಪಟಕ್ಕೆ ಹಚ್ಚಿಬಿಟ್ಟು ಒಂಚೂರು ಮುಖ ಥರ ಹಚ್ಚಿಬಿಟ್ಟು ಗಾಳಿಪಟವನ್ನು ಬಿಡುವಂಥ ಹಬ್ಬ ಅಂತ ಕೂಡ ಕರಿತೀವಿ. ನಾಗನಿಗೆ ಪ್ರಿಯವಾದಂಥ ಪರಮೇಶ್ವರ ಯಾರು ಅಂತಂದರೆ ಅದು ಕೃಷ್ಣ. ಪರಮೇಶ್ವರ ಅಂತಂದರೆ ಈಶ್ವರ ಅಂತಲ್ಲ, ಪರಮ ಈಶ್ವರ ಅಂದರೆ
ತುಂಬ ದೊಡ್ಡವಾದಂತಹ ಒಂದು ನಂಬಿಕೆ ಮತ್ತು ಮರ್ಯಾದೆಯನ್ನು ಕೊಡುವಂಥ ಸ್ಥಾನದಲ್ಲಿ ಕೂತಿರ್ತಕ್ಕಂಥವನನ್ನ ಪರಮೇಶ್ವರ ಅಂತ ಹೇಳ್ತೀವಿ. ಅಂದರೆ ಕೃಷ್ಣ ನಾಗನಿಗೆ ಭಾಳ ಪ್ರಿಯವಾಗಿರ್ತಕ್ಕಂಥದ್ದು, ಚಿಕ್ಕ ಮಕ್ಕಳಿಗೆ ಕೃಷ್ಣನ ವೇಷ ಹಾಕುವಂಥದ್ದು, ಆಮೇಲೆ ಹೆಣ್ಣು ಮಕ್ಕಳಿಗೆ ಗೋಪಿಕಾಸ್ತ್ರೀ ವೇಷವನ್ನು ಹಾಕುವಂಥದ್ದು, ಕೃಷ್ಣನ ಹೆಜ್ಜೆ ತುಳಸಿ ಗಿಡದಿಂದ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಂಡು ತುಳಸಿ ಗಿಡದಿಂದ ಪ್ರಾರಂಭ ಮಾಡಿ ಮನೆಯ ಮೇನ್ ಡೋರಿಂದ ಬಲಗಾಲು ಒಳಗಡೆ ಬರೋ ರೀತಿಯಾಗಿ ಮಾಡಿಕೊಂಡು ಅಲ್ಲಿಂದ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ದೇವರ ಮನೆಯವರೆಗೂ ತರಿಸಿ ಕೃಷ್ಣ ಮನೆಗೆ ಬಂದ ಅನ್ನೋ ಒಂದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ 6-7 ವರ್ಷದ ಒಳಗಡೆ ಇರತಕ್ಕಂಥ ಮಕ್ಕಳಿಗೆ ಇದನ್ನು ಮಾಡುವಂಥದ್ದು ಭಾಳ ವಿಶೇಷ. ಇನ್ನು ಸಂಗೀತ ನಾಟ್ಯ ಇತ್ಯಾದಿಗಳಿಂದ ಸ್ವಾಮಿಯನ್ನು ತೃಪ್ತಿಪಡಿಸಿ ಉಪವಾಸ ಅತಿಥಿ ಸತ್ಕಾರ ಅನ್ನುವಂಥದ್ದು ಭಾಳ ಮುಖ್ಯ. ಸಂತಾನ ದೋಷ, ಯಾರ್ಯಾರಿಗೆ ಸಂತಾನ ಆಗ್ತಿಲ್ಲ, ಸಂತಾನದಲ್ಲಿ ಸಮಸ್ಯೆಗಳಾಗ್ತಾ ಇದೆ, ವಿಳಂಬ ಸಂತಾನ ಅಥವಾ ಗರ್ಭಪಾತ ಇತ್ಯಾದಿಗಳಾಗ್ತಿದೆಯೋ ಅವತ್ತಿನ ದಿನ ವಿಶೇಷವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ದಂಪತಿಗಳು ಶ್ರೀಕೃಷ್ಣನ ಆರಾಧನೆ ಮಾಡಿ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಬಂದು ಪ್ರಾರ್ಥನೆ ಮಾಡೋದ್ರಿಂದ ಸಂತಾನ ಕೂಡ ನಿಮಗೆ ಸಿಗುತ್ತೆ. ಎಷ್ಟು ಅಂತಂದರೆ ಭಾಗವತ ಪುರಾಣ, ವಿಷ್ಣು ಪುರಾಣ, ಈ ಥರ ಪುರಾಣಗಳಲ್ಲಿ ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ವಿಶೇಷವಾದಂಥ ಉಲ್ಲೇಖಗಳಿದೆ. ಸಾಧ್ಯವಾದರೆ ಭಗವದ್ಗೀತೆ, ಮಹಾಭಾರತ, ಭಾಗವತ ಪುರಾಣ ಎಲ್ಲ ಓದುವಂಥದ್ದು. ಮತ್ತು ಗೋಪೂಜೆ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಪೂಜೆ. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಗೋಪಾಲಕ ಅಂತ ನಾವು ಕರಿತೀವಿ. ಯದುಕುಲ ವಂಶ ಗೋಪಾಲಕ, ಯಾದವರು ಅಂತ ಹೇಳ್ತೀವಿ. ಶ್ರೀಕೃಷ್ಣ ಯಾದವ ವಂಶಕ್ಕೆ ಸೇರ್ತಕ್ಕಂಥವ್ರು. ಹಾಗಾಗಿ ಪ್ರತಿಯೊಬ್ಬರು ಗೋವಿಗೆ ಪೂಜೆ ಮಾಡಿ ಗೋವಿಗೆ ನಮಸ್ಕಾರವನ್ನು ಮಾಡಿ ಗೋಗ್ರಾಸವನ್ನು, ಬಾಳೆಹಣ್ಣು, ಬೆಲ್ಲ, ಅಕ್ಕಿ ಮತ್ತು ಇನ್ನಿತರ ಗೋಗ್ರಾಸ, ಹಿಂಡಿ, ಭೂಸ, ಈ ರೀತಿ ಹೊಟ್ಟೆ ತುಂಬ ಹಸುವಿಗೆ ಊಟವನ್ನು ತಿನ್ನಿಸುವಂಥ ಹಬ್ಬ, ಗೋವನ್ನು ಸಂರಕ್ಷಣೆ ಮಾಡುವಂಥದ್ದು, ಗೋವಿಗೆ ನಮಸ್ಕಾರ ಮಾಡಿ ಗೋವಿನ ಆಶೀರ್ವಾದ ಪಡೆಯುವಂಥದ್ದು ವಿಶೇಷವಾದ ಹಬ್ಬ ಇದು. ಇನ್ನು ನಾನು ಈಗಲೇ ಹೇಳಿದೆ, ಯದುಕುಲ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಯಾದವರಿಗೆ ಇದು ಅತ್ಯಂತ ದೊಡ್ಡ ಹಬ್ಬ. ಹಬ್ಬಗಳಲ್ಲೇ ಯಾದವರಿಗೆ ಅತ್ಯಂತ ದೊಡ್ಡ ಹಬ್ಬ ಅಂತ ಹೇಳ್ತೀವಿ. ನೋಡಿ, ಉಡುಪಿ ಆಗ್ಬೋದು, ಗುರುವಾಯೂರು ಆಗ್ಬೋದು, ಅಥವಾ ತಮಿಳುನಾಡಲ್ಲಿ ತಿರುವಾರೂರು ಡಿಸ್ಟಿಕಲ್ಲಿರ್ತಕ್ಕಂಥ ರಾಜಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಾಗ್ಬೋದು, ಅಥವಾ ಬೃಂದಾವನ, ಮಥುರಾ, ದ್ವಾರಕಾ ಆಗ್ಬೋದು, ಇತ್ಯಾದಿ ಇಸ್ಕಾನ್ ಟೆಂಪಲ್ಗಳಲ್ಲಾಗ್ಬೋದು, ಅತ್ಯಂತ ವೈಭವೋಪೇತವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಗುತ್ತೆ. ಹಾಗೆ ನಮ್ಮ ದೇಶದಲ್ಲೇ ಅಲ್ಲದೆ ಹಲವಾರು ದೇಶಗಳಲ್ಲಿ ಇತ್ತೀಚೆಗಂತೂ ರಷ್ಯಾಲಾಗ್ಬೋದು, ಅಥವಾ ನಮ್ಮ USAಲಾಗ್ಬೋದು, ಅಥವಾ ನಮ್ಮ UKಲಾಗ್ಬೋದು, ಇದರ ತುಂಬ ಜಾಗಗಳಲ್ಲಿ ಆಸ್ಟ್ರೇಲಿಯಾಲಾಗ್ಬೋದು ಸ್ವಾಮಿ ಶ್ರೀಕೃಷ್ಣನ ಆರಾಧನೆ ಮಾಡುವಂಥವ್ರು ತುಂಬ ಜಾಸ್ತಿ. ಶ್ರೀಕೃಷ್ಣ, ಬಲರಾಮ, ರುಕ್ಮಿಣಿ, ಸತ್ಯಭಾಮ ಹೆಚ್ಚು ಪೂಜೆ ಮಾಡ್ತಾರೆ. ಹಾಗಾಗಿ ಕೃಷ್ಣ ಜಗದ್ಗುರು ಅಂತ ನಾನಾಗಲೇ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು. ನೋಡೋಕೆ ದೇವಕಿ ಮತ್ತು ವಸುದೇವರಿಗೆ 8ನೇ ಮಗನಾಗಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟುತ್ತಾನೆ. ಕಂಸ ಸೋದರ ಮಾವನಾಗಿರ್ತಾನೆ, ಮಥುರಾ ಕಾರಾಗೃಹದಲ್ಲಿ ಹುಟ್ಟುವಂಥದ್ದು ಯಾರು, ಶ್ರೀಕೃಷ್ಣ ಪರಮಾತ್ಮ. ಕಂಸನಿಗೆ ಒಂದು ಕನಸು ಬರುತ್ತೆ, ನಿಮ್ಮ ವಿಶೇಷವಾಗಿ ನಿನ್ನ ತಂಗಿ ಗಂಡನಿಗೆ ಹುಟ್ಟುವಂಥ ಮಗ ಅಂದರೆ ನಿನ್ನ ಸೋದರ ಅಳಿಯನಿಂದ ನಿನಗೆ ಸಾವು ಅನ್ನುವಂಥದ್ದು ವಿಶೇಷವಾಗಿ ಅವನಿಗೆ ಕನಸು ಬರುತ್ತೆ. ಕನಸಿಂದ ದಿಗ್ಭ್ರಾಂತನಾಗಿ ಎದ್ದು ನೋಡ್ತಾನೆ, ಎದ್ದು ನೋಡಿದಾಗ ಏನೂ ಕಾಣಲ್ಲ, ಕನಸಾಗಿರುತ್ತೆ ಅವನಿಗೆ, ಕುತ್ತಿಗೆ ಅದೊಂದಂಗೆ ಆಗ್ಬಿಟ್ಟಿರುತ್ತೆ. ಆಮೇಲೆ ಏನು ಮಾಡ್ತಾನೆ, ಇಮಿಡಿಯೇಟಾಗಿ ತಂಗಿ ಗಂಡನನ್ನು ಯಾರನ್ನು ದೇವಕಿ ಮತ್ತು ವಸುದೇವರನ್ನ ಕಾರಾಗೃಹಕ್ಕೆ ಹಾಕ್ಬಿಡ್ತಾನೆ. ಕಾರಾಗೃಹದಲ್ಲಿ ಹುಟ್ಟುವಂಥ ಪ್ರತಿಯೊಂದು ಮಕ್ಕಳನ್ನು ಸಾಯಿಸ್ತಾ ಬರ್ತಾನೆ. 8ನೇ ಮಗು ಹೇಗೋ ತಪ್ಪಿಸ್ಕೊಳುತ್ತೆ, ಅದೇ ಶ್ರೀಕೃಷ್ಣ ಪರಮಾತ್ಮ. ಅದಾದಮೇಲೆ ನಿಮಗೆ ಗೊತ್ತಿದೆ ಕಥೆ, ಪುರಾಣ, ಬಾಲ್ಯಲೀಲೆಗಳು ಅದೆಲ್ಲ ಗೊತ್ತಿದೆ. ಅದಾದಮೇಲೆ ಶ್ರೀಕೃಷ್ಣ ದೊಡ್ಡ ಬೆಳೆದಾಗ ಬಲರಾಮ ಸಮೇತವಾಗಿ ಬಂದು ಕಂಸನ ವಧೆ ಮಾಡ್ತಾನೆ, ಸೋದರ ಮಾವನ ವಧೆ ಮಾಡ್ತಾನೆ. ವಜ್ರಕ್ಷೇತ್ರ ಅಂತ ಹೇಳ್ತೀವಿ ನಾವು, ಬೃಂದಾವನ ಕ್ಷೇತ್ರ, ಯಮುನಾ ನದಿ ತೀರದಲ್ಲಿ ಬರುವಂಥ ವಿಶೇಷವಾದಂಥ ಸ್ಥಳ ಇದೆ. ನೋಡಿ, ಬಾಲ್ಯಲೀಲೆಯಲ್ಲಿ ಹಲವಾರು ವಿಷಯಗಳನ್ನು ತಿಳ್ಕೊಳ್ಬೇಕು, ಕಲಿಬೇಕು ಯಾರದು, ಕೃಷ್ಣ ಶ್ರೀಕೃಷ್ಣ ಪರಮಾತ್ಮದು. ಅದಾದಮೇಲೆ ಯೌವನ ರೀತಿ, ಯೌವನ ಲೀಲೆ, ಗೋಪಿಕಾಸ್ತ್ರೀಯರ ಜೊತೆ ಸುತ್ತಾಡುವಂಥದ್ದಾಗ್ಬೋದು, ಸಮಾಜಕ್ಕೆ ಅಥವಾ ಪ್ರಪಂಚಕ್ಕೆ ಒಂದು ಒಳ್ಳೆಯ ಸಂದೇಶಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲವನ್ನು ಕೊಡ್ತಾನೆ. ಅದಾದಮೇಲೆ ಬೆಳೆದಾದಮೇಲೆ ಮಹಾಭಾರತ ಯುದ್ಧ ಆಗುತ್ತೆ. ಯುದ್ಧ ಆದಮೇಲೆ ಸಂಪೂರ್ಣವಾಗಿ ಕೌರವ ಪಾಂಡವರು ಯುದ್ಧವನ್ನು ಮಾಡಿ ಕೊನೆಗೆ ಪಾಂಡವರು ಗೆಲ್ತಾರೆ. ಅದಾದಮೇಲೆ ಮಹಾಭಾರತ ಸಂಪನ್ನ ಆಗುತ್ತೆ, ದ್ವಾಪರ ಯುಗ ಸಂಪನ್ನ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.